ಆತ್ಮೀಯ ವೀಕ್ಷಕರಿಗೆಲ್ಲ ಹಳ್ಳಿ ಸಖಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತಕ್ಕಂಥ ರೆಸಿಪಿ ಸಾಂಬಾರ್. ಇದು ಯಾವುದ್ರ ಸಾಂಬಾರ್ ಅಂತ ನೋಡ್ತಾ ಇದ್ದೀರಾ? ಇದು ಮಂಗರ ಬಳ್ಳಿಯ ಸಾಂಬಾರ್. ಹಾಗಿದ್ರೆ ಈ ಮಂಗರ ಬಳ್ಳಿಯ ಸಾಂಬಾರ್ ಯಾವ ರೀತಿ ಮಾಡೋದು, ಇದು ಯಾವೆಲ್ಲ ಕಾಯಿಲೆಗಳಿಗೆ ಮದ್ದು ಅಂತ ನೋಡ್ತಾ ಈ ಮಂಗರಬಳ್ಳಿ ಬಜ್ಜಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮುರಿದ ಮೂಳೆಗಳನ್ನು ಜೋಡಿಸುವುದರಲ್ಲಿ ಈ ಮಂಗರ ಬಳ್ಳಿಯು ತುಂಬ ಉಪಯೋಗಕರವಾಗಿರುತ್ತೆ. ಅದರಿಂದಲೇ ಇದನ್ನು ಬೋನ್ ಶಟರ್, ಅಸ್ಥಿಶಂಕಲ ಹಾಗೂ ಸಂದು ಬಳ್ಳಿ ಅಂತಲೂ ಕರೀತಾರೆ. ಇದರ ಜೊತೆಯಲ್ಲಿ ನಾವು ಬಜ್ಜಿ ಮಾಡ್ಕೊಂಡು ತಿನ್ನೋದಲ್ದಲೇ ಕಷಾಯ ಮಾಡಿಕೊಟ್ರೆ ಮುರಿದ ಮೂಳೆಗಳು ಬಹುಬೇಗ ಜೋಡಣೆಯಾಗುತ್ತೆ ಅಂತ ಹೇಳ್ತಾರೆ. ನೋಡಿ, ಮಂಗರ ಬಳ್ಳಿಯಲ್ಲಿ ಎಲೆಗಳನ್ನು ಸಹ ನಾವು ಬಜ್ಜಿಗೆ ಉಪಯೋಗಿಸ್ಬೋದು. ಈ ರೀತಿ ಎಲೆಗಳನ್ನ ಬಿಡಿಸ್ಕೊಂಡು ಫಸ್ಟು ಎಲೆಗಳಿದ್ದರೆ ಇದು ಎಳೆದು ಇನ್ನು ಬಲ್ತಿಲ್ಲ ಅನ್ನೋ ಥರ, ಎಲೆಗಳಿಲ್ಲ ಅಂದರೆ ಅದು ಬಲ್ತು ಸ್ವಲ್ಪ ನಾರಾಗಿರುತ್ತೆ. ಈ ರೀತಿ ಎಲೆಗಳು ಇರೋಂತಕ್ಕಂಥ ಮಂಗರು ಬಳ್ಳಿನೇ ನಾವು ಬಜ್ಜಿಗಾಗಲಿ ಕಷಾಯಕ್ಕಾಗಲಿ ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು. ಇದು ಸ್ವಲ್ಪ ಕಡಿತ ಬರುತ್ತೆ, ಇದು ನಾವು ಸೈಡೆಲ್ಲ ನಾರು ತೆಗಿಬೇಕು, ಅವಾಗ ಕೈ ಕಡಿತ ಬರುತ್ತೆ ಅಂತ ಸ್ವಲ್ಪ ಕೈಗೆ ಎಣ್ಣೆ ಸವರಿಕೊಂಡು ನಾವು ಈ ರೀತಿಯಾಗಿ ಸೈಡ್ ನಾಲ್ಕು ಕಡೆ ಏಣುಗಳನ್ನ ಈ ರೀತಿ ಸಿಪ್ಪೆನ ತೆಗಿಬೇಕು, ತೆಗೆದು ಉಪಯೋಗಿಸ್ಬೇಕು. ನೋಡಿ, ಈ ರೀತಿಯಾಗಿ ತೆಗಿಬೇಕು ನಾವು. ಈ ಮಂಗರಬಳ್ಳಿಯ ನಿಯಮಿತ ಬಳಕೆಯಿಂದ ಕೊಲೆಸ್ಟ್ರಾಲ್ ಕಡಿಮೆಯಾಗುತ್ತೆ, ಹಾಗೆ ಜೀರ್ಣಕ್ರಿಯೆ ತುಂಬ ಚೆನ್ನಾಗಿ ಆಗುತ್ತೆ. ಇದರ ಸೇವನೆಯಿಂದ ಶುಗರ್ ಲೆವೆಲ್ ಕಡಿಮೆಯಾಗುತ್ತೆ, ಹಾಗೆ ಶುಗರ್ ಬರದ ರೀತಿಯೂ ಕೆಲಸ ಮಾಡುತ್ತೆ, ರಕ್ತ ಶುದ್ಧಿ ಮಾಡುತ್ತೆ. ಇದು ಇನ್ನೂ ಹಲವಾರು ಕಾಯಿಲೆಗಳಿಗೆ ಮದ್ದು. ಈ ಮಂಗರಬಳ್ಳಿ ಅಥವಾ ಉಂಗರಬಳ್ಳಿ ಅಂತಲೂ ಕರೀತಾರೆ. ಇದನ್ನು ಸ್ವಲ್ಪ ಹಲವಾರು ಜನ ಚಟ್ನಿ ಮಾಡಿ ಸೇವಿಸಿದ್ದಾರೆ. ನಾನು ಇವತ್ತು ಮುದ್ದೆ ಜೊತೆಗೆ ಸಾಂಬಾರ್ ಅಂದರೆ ಬಜ್ಜಿನ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀವಿ ಮಂಗರಬಳ್ಳಿನ. ತೊಳೆದು ಇಟ್ಕೊಂಡಿರ್ತಕ್ಕಂಥ ಮಂಗರಬಳ್ಳಿಯ ಎಲೆ ಮತ್ತು ಕಾಂಡಗಳು, ಹಚ್ಚಿಟ್ಕೊಂಡಿರ್ತಕ್ಕಂಥ ಎರಡು ಈರುಳ್ಳಿ, ಒಂದು ಸ್ಪೂನ್ ಜೀರಿಗೆ, ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು, 7-8 ಒಣಮೆಣಸಿನಕಾಯಿ, ಒಂದೂವರೆ ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ತುಪ್ಪದ ಪುಡಿ ಅಂದರೆ ಮೆಂತ್ಯ ಪುಡಿ, ಚಿಟಿಕೆ ಅರಿಶಿಣ, ಸ್ವಲ್ಪ ಕಾಯಿತುರಿ, ಕರಿಬೇವಿನ ಸೊಪ್ಪು, ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ, ಒಗ್ಗರಣೆಗೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನ್ ಕಡಲೆ. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸ್ಟವ್ ಮೇಲೆ ಬಾಣಲಿ ಇಟ್ಟು ಸ್ಟವನ್ನು ಆನ್ ಮಾಡೋಣ. ಈಗ ಫಸ್ಟು ನಾವು 1 ಸ್ಪೂನ್ ಎಣ್ಣೆ ಬಿಟ್ಟು ಆ ಮಂಗರಬಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಸ್ವಲ್ಪ ಬಾಡಿಸ್ಕೊಳ್ಬೇಕು. ಎಣ್ಣೆಯಲ್ಲಿ ಕೈಯಾಡಿ ಅದು ಮಾಗೋವರೆಗೂ ಎಣ್ಣೆಯಲ್ಲಿ ಕೈಯಾಡಬೇಕು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಕೈಯಾಡಿ ಸ್ವಲ್ಪ ಅದು ಬಾಡಿದ ಮೇಲೆ ನೋಡಿ ಈ ರೀತಿ ಆಗುತ್ತೆ. ಈಗ ಇದು ಆಗಿದೆ, ಇದನ್ನು ತಕ್ಕೊಂಡು ನಾವು ಇದೇ ಬಾಣಲಿಗೆ ಬಜ್ಜಿ ಖಾರಕ್ಕೆ ಈರುಳ್ಳಿಯೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಇದೇ ಬಾಣಲಿಗೆ ತೆಗೆದಿಟ್ಕೊಂಡಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಅಂದರೆ ಹುರುಗಾಳು ಪುಡಿ, ತುಪ್ಪದ ಪುಡಿ, ಅರಿಶಿನ ಇದನ್ನು ಹಾಕ್ಬಾರ್ದು, ಮಿಕ್ಕೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ಸ್ವಲ್ಪ ಬಾಡಿಸಿಕೊಂಡು ಆಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಈ ಮಂಗರಬಳ್ಳಿಯನ್ನು ಬೆಳೆಯಲು ತುಂಬ ಜಾಗ ಏನು ಬೇಕಾಗಿಲ್ಲ, ಸ್ವಲ್ಪ ಜಾಗ ಸ್ವಲ್ಪ ಮಣ್ಣು ಸಾಕು, ಪಾಟ್ಗಳಲ್ಲೆಲ್ಲ ಆರಾಮಾಗಿ ಬೆಳಿಬೋದು. ನೀವು ಎಲ್ಲ ಈ ಮಂಗರಬಳ್ಳಿಯನ್ನು ಬೆಳೆದು ಇದರ ಕಷಾಯ ಮತ್ತು ಬಜ್ಜಿಯನ್ನು ಮಾಡ್ಕೊಂಡು ನಿಯಮಿತವಾಗಿ ಸೇವಿಸ್ತಾ ಬಂದರೆ ನಿಮ್ಮ ದೇಹದಲ್ಲಿ ಆಗ್ತಕ್ಕಂಥ ಅನಾರೋಗ್ಯವನ್ನು ತಡೆಗಟ್ಬೋದು ಅಂತ ಹೇಳ್ತಾ ಇದ್ದೀನಿ. ಮಂಗರಬಳ್ಳಿಯ ಪೌಡ್ರು ಎಲ್ಲ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಸಿಗುತ್ತೆ.
ನೋಡಿ ಕಾಯಿನೂ ಹಾಕಿ ಸ್ವಲ್ಪ ಕೈ ಆಡಿ, ನಂತರ ಸ್ಟವನ್ನು ಆಫ್ ಮಾಡಿ ಸ್ವಲ್ಪ ಆರಿದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋಣ. ನೋಡಿ ಹಲವಾರು ಜನ ಇದು ಕೈ ಸ್ವಲ್ಪ ನೆವೆ ಬರುತ್ತೆ ಅಂತ ಎಣ್ಣೆ ಹಚ್ಕೊಂಡೇ ಬಿಡಿಸ್ತಾರೆ, ತಿಂದರೆ ಕಡಿತ ಬರಲ್ವಾ ಅಂತ ಭಯ ಬೀಳ್ಬೋದು. ಇಲ್ಲ, ಇದು ತೆಗಿಬೇಕಾದ್ರೆ ಮಾತ್ರನೇ ಸ್ವಲ್ಪ ಕಡಿತ ಬರುತ್ತೆ. ಸಾಂಬಾರು ಅಥವಾ ಚಟ್ನಿ ಮಾಡಿದರೆ ನಮಗೆ ಯಾವುದೇ ಕಡಿತದ ಅನುಭವ ಆಗಲ್ಲ. ಭಯ ಬೀಳ್ದಲೇ ಈ ಮಂಗರವಳ್ಳಿ ಬಜ್ಜಿಯನ್ನು ಸೇವಿಸಿ ನೀವು ನಿಮ್ಮ ಆರೋಗ್ಯನ ಆರಾಮಾಗಿ ಹೆಚ್ಚಿಸ್ಕೋಬಹುದು. ನೋಡಿ ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕ್ಕೊಂಡು ನಾವು ಮಿಕ್ಸಿ ಜಾರಿಗೆ ರುಬ್ಕೊಳ್ಳೋಣ. ನೀರು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಗೆ ರುಬ್ಕೊಳ್ಳೋಣ. ಆಮೇಲೆ ಒಗ್ಗರಣೆ ಹಾಕಿದ್ಮೇಲೆ ನಮಗೆ ಯಾವ ಅಳತೆಗೆ ಬೇಕೋ ಆ ಅಳತೆಗೆ ಅದಕ್ಕೆ ತಕ್ಕಂತೆ ನೀರನ್ನು ಸೇರಿಸಿ ನಾವು ಸಾಂಬಾರು ಮಾಡ್ಕೊಬೋದು. ನೋಡಿ ಈಗ ರುಬ್ಕೊಂಡಿದ್ದಾಗಿದೆ. ತುಂಬ ನೈಸಿಗೆ ಪೇಸ್ಟ್ ಥರ ಏನು ಬೇಕಾಗಲ್ಲ, ಸ್ವಲ್ಪ ದಪ್ಪ ದಪ್ಪ ಥರನೇ ಇದ್ದರೆ ಬಜ್ಜಿ ಚೆನ್ನಾಗಿರುತ್ತೆ. ನೋಡಿ ಈ ರೀತಿಯಾಗಿ ರುಬ್ಕೊಬೇಕು. ಈಗ ಇದನ್ನು ಒಗ್ಗರಣೆ ಮಾಡೋಣ. ಸಾಂಬಾರು ಒಗ್ಗರಣೆಗೆ ಬೇಕಾದ ಸಾಮಗ್ರಿಗಳು: ಒಂದು ಈರುಳ್ಳಿನ ಹಚ್ಕೊಂಡಿದ್ದೀನಿ, ಕರಿಬೇವಿನ ಸೊಪ್ಪು, ಸಾಸಿವೆ, ಒಗ್ಗರಣೆಗೆ 2 ಸ್ಪೂನ್ ಎಣ್ಣೆ, ಕಡಲೆಬೇಳೆ 2 ಸ್ಪೂನ್, ಉಪ್ಪು. ಈಗ ಸ್ಟವ್ ಮೇಲೆ ಪಾತ್ರೆ ಇಟ್ಟು 2 ಸ್ಪೂನ್ ಎಣ್ಣೆ ಬಿಡೋಣ. ಎಣ್ಣೆ ಕಾದ ಬಳಿಕ ಸಾಸಿವೆಯನ್ನು ಹಾಕೋಣ. ಸಾಸಿವೆ ಸಿಡಿದ ಮೇಲೆ ಹಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕಿ ಕೈಯಾಡೋಣ. ಚೆನ್ನಾಗಿ ಕೈಯಾಡಿ ಇದಕ್ಕೆ ಕಡಲೆಬೇಳೆಯನ್ನು ಸೇರಿಸಿ ಅವೆರಡನ್ನು ಚೆನ್ನಾಗಿ ಬಾಡಿಸೋಣ. ಈ ಮಂಗರುವಳ್ಳಿ ಬಜ್ಜಿಯ ವಿಡಿಯೋ ನಿಮಗೆಲ್ಲ ಇಷ್ಟವಾದರೆ ಹಳ್ಳಿ ಸಖಿ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ. ನೋಡಿ ಇವಾಗ ರುಬ್ಬಿಟ್ಕೊಂಡಿರ್ತಕ್ಕಂಥ ಖಾರನ ಸೇರಿಸಿ ನಮ್ಗೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಈಗ ನೋಡಿರಿ ನೀರಾಕಿ ರೆಡಿ ಮಾಡಿದ್ದೀವಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸಿದರೆ ಮಂಗರವಳ್ಳಿ ಬಜ್ಜಿ ರೆಡಿಯಾಗುತ್ತೆ.